ಮನುಷ್ಯರಾಗಿ ಹುಟ್ಟಿದ ಮೇಲೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು. ಹಾಗೆ ಸಾಧನೆ ಮಾಡಿ ಯಶಸ್ಸನ್ನು ಪಡೆಯೋದು ಅಷ್ಟು ಸುಲಭವಲ್ಲ. ಯಶಸ್ಸಿನ ಹಾದಿ ಸದಾ ಹೂವಿನ ಹಾದಿಯೇ ಆಗಿರೋದಿಲ್ಲ. ಅದಕ್ಕಾಗಿ ಕಲ್ಲು ಮುಳ್ಳಿನ ಹಾದಿಯಲ್ಲಿಯೂ ಹೆಜ್ಜೆ ಹಾಕಬೇಕಾಗತ್ತೆ. ಆ ಹಾದಿಯಲ್ಲಿ ಎದುರಾಗೋ ಅವಮಾನ ನೋವನ್ನು ನಾವು ದಿಟ್ಟತನದಿಂದ ಎದುರಿಸಲೇಬೇಕು. ಜಗತ್ತಿನಲ್ಲಿ ಸಾಧನೆ ಮಾಡಿದ ಎಲ್ಲರೂ ಕೂಡ ಅವರ ಯಶಸ್ಸಿನ ಶಿಖರವನ್ನೇರಿರುವುದಷ್ಟೇ ನಮ್ಮ ಕಣ್ಣಿಗೆ ಕಾಣುತ್ತೆ. ಆದರೆ ಅವರ ಸಕ್ಸಸ್ ಹಿಂದಿನ ಪರಿಶ್ರಮ ಕಷ್ಟಗಳು ನಮಗೆ ತಿಳಿದಿರೋದಿಲ್ಲ. ಸಾಧನೆ ಮಾಡಿದ ಪ್ರತಿಯೊಬ್ಬರ ಹಿಂದೆಯೂ ಕೂಡ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳ ಕಥೆ ಇದ್ದೇ ಇರುತ್ತೆ, ಅಥವಾ ಸಾಧನೆಯ ದಾರಿಯಲ್ಲಿ ಸೋಲಿನ ಅನುಭವಗಳು ಆಗಿಯೇ ಇರುತ್ತವೆ. ಸದ್ಯ ಕ್ರಿಕೆಟ್ ಆಟದ ಸೂಪರ್ ಮ್ಯಾನ್ ಮಿಸ್ಟರ್ 360 ಅಂತಾನೇ ಫೇಮಸ್ ಆಗಿರೋ ಎಬಿ ಡಿವಿಲಿಯರ್ಸ್ ಅವರ ಕ್ರಿಕೆಟ್ ಆಟದ ಸಾಧನೆಯ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈಗಿನ ಕಾಲದಲ್ಲಿ ಯುವಜನರ ಹಾಟ್ ಫೇವ್ರೇಟ್ ಗೇಮ್ ಅಂದರೆ ಕ್ರಿಕೆಟ್. ಅದರಲ್ಲೂ IPLನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರೋ ತಂಡ ಅಂದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. RCB ಟೀಮ್ನಲ್ಲಿರೋ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಎಬಿ ಡಿವಿಲಿಯರ್ಸ್. ಎಬಿಡಿ ಬ್ಯಾಟ್ ಹಿಡಿದು ಕ್ರಿಕೆಟ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟರೆ ಸಾಕು, ಸಿಕ್ಸರ್ಗಳ ಸುರಿಮಳೆ ಗ್ಯಾರಂಟಿ. ಜಾಗ ಯಾವುದೇ ಇರಲಿ, ಎದುರಾಳಿ ಯಾರೇ ಇರಲಿ, ಎಬಿಡಿ ಬ್ಯಾಟ್ ಬೀಸಲು ಶುರು ಮಾಡಿದ್ರೆ ಅತಿ ಹೆಚ್ಚು ರನ್ಗಳನ್ನು ಕೂಡ ಮಾಡ್ತಾರೆ. ಇವರ ಬ್ಯಾಟಿಂಗ್ ಶೈಲಿಗೆ ಮನಸೋಲದವರೇ ಇಲ್ಲ ಅನ್ಬೋದು. ಎಲ್ಲ ಆ್ಯಂಗಲ್ಗಳಲ್ಲೂ ಸಿಕ್ಸ್ ಹೊಡೆಯೋ ಸಾಮರ್ಥ್ಯವಿರೋ ಎಬಿಡಿ ಅವರನ್ನು ಮಿಸ್ಟರ್ 360 ಡಿಗ್ರಿ ಬ್ಯಾಟ್ಸ್ಮ್ಯಾನ್ ಅಂತಲೇ ಕರೀತಾರೆ. ಸಾಕಷ್ಟು ವರ್ಷಗಳಿಂದ ಎಬಿಡಿ RCB ತಂಡಕ್ಕಾಗಿಯೇ ಆಡಿದ್ದಾರೆ. ಬಹಳಷ್ಟು ಬಾರಿ ತಮ್ಮ ಅದ್ಭುತ ಆಟದ ವೈಖರಿಯಿಂದ RCB ತಂಡವನ್ನು ಗೆಲ್ಲಿಸಿದ್ದಾರೆ. ಅದಕ್ಕೆ ಇತ್ತೀಚೆಗೆ ನಡೆದ IPL ಕ್ರಿಕೆಟ್ ಮ್ಯಾಚ್ಗಳೇ ಸಾಕ್ಷಿ ಅನ್ಬಹುದು. ಹೀಗಾಗಿಯೇ ಎಬಿಡಿಯನ್ನು RCB ತಂಡದ ಆಪತ್ ಬಾಂಧವ ಅಂತ ಕರೆಯಲಾಗುತ್ತೆ ಎಂದು ಕ್ರಿಕೆಟ್ ಆಟದಲ್ಲಿ ಸಾಕಷ್ಟು ಸಾಧನೆ ಮಾಡಿರೋ ಎಬಿಡಿ ಕೂಡ ಒಮ್ಮೆ ಸೋತು ಮಾನಸಿಕವಾಗಿ ಬಹಳ ಕುಗ್ಗಿದ್ರು ಗೊತ್ತಾ. ಅಫ್ಕೋರ್ಸ್ ಆಟ ಅಂದಮೇಲೆ ಸೋಲು ಗೆಲುವು ಕಾಮನ್ ಬಿಡಿ. ಅಂತಹ ಸೋಲನ್ನೇ ಮೆಟ್ಟಲಾಗಿಸಿಕೊಂಡು ದೊಡ್ಡ ಗೆಲುವು ಕಂಡ ಸ್ಟಾರ್ ಕ್ರಿಕೆಟ್ ಪ್ಲೇಯರ್ಗಳಲ್ಲಿ ಎಬಿಡಿ ಕೂಡ ಒಬ್ಬರು. ಸೌತ್ ಆಫ್ರಿಕಾ ಮೂಲದ ಕ್ರಿಕೆಟರ್ ಎಬಿಡಿಗೆ ಬಾಲ್ಯದಿಂದಲೂ ಕ್ರಿಕೆಟ್ ಅಂದರೆ ಬಹಳ ಆಸಕ್ತಿ. ಆತ ಸಿಕ್ಕಾಪಟ್ಟೆ ಪ್ರತಿಭಾನ್ವಿತ ವ್ಯಕ್ತಿ. ಕೇವಲ ಕ್ರಿಕೆಟ್ ಅಷ್ಟೇ ಅಲ್ಲ, ಎಬಿಡಿ ರಗ್ಬಿ, ಗಾಲ್ಫ್, ಸ್ವಿಮ್ಮಿಂಗ್ ಆಟಗಳನ್ನು ಆಡ್ತಿದ್ರು. ಆದರೆ ಕ್ರಿಕೆಟ್ನಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇದ್ದ ಕಾರಣ ಕ್ರಿಕೆಟನ್ನೇ ಆಯ್ಕೆ ಮಾಡ್ಕೊಳ್ತಾರೆ. 2003 ಟೈಟನ್ ಕ್ರಿಕೆಟ್ ಕ್ಲಬ್ನಲ್ಲಿ ಮೊದಲ ಬಾರಿಗೆ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು ಎಬಿಡಿ. ನಂತರ ಬೇರೆ ಬೇರೆ ಕ್ರಿಕೆಟ್ ಕ್ಲಬ್ಗಳಲ್ಲಿ ಕ್ರಿಕೆಟ್ ಆಡ್ತಾರೆ. ಇವರ ಸಾಮರ್ಥ್ಯವನ್ನು ಅರಿತ ಸೌತ್ ಆಫ್ರಿಕಾ ಕ್ರಿಕೆಟ್ ಮಂಡಳಿ 2004 ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೀಮ್ಗೆ ಎಬಿಡಿ ಅವರನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೆ. ಎಬಿಡಿ ಅವರ ಕ್ರಿಕೆಟ್ ಜೀವನದ ಟರ್ನಿಂಗ್ ಪಾಯಿಂಟ್ ಅಂದರೆ ಅದು 2007 ವಿಶ್ವಕಪ್. ಅಲ್ಲಿಯವರೆಗೂ ಬ್ಯಾಕ್ ಟು ಬ್ಯಾಕ್ ಗೆಲುವಿನ ಸಿಹಿಯನ್ನೇ ಸವಿದಿದ್ದ ಎಬಿಡಿ 2007 ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ನ 4 ಪಂದ್ಯಗಳಲ್ಲೂ 0 ಔಟ್ ಆಗಿದ್ರು. ಈ ಸೋಲಿನಿಂದಾಗಿ ಎಬಿಡಿ ಮಾನಸಿಕವಾಗಿ ಕೊಂಚ ಕೊಗ್ಗಿದ್ರು, ಬಹಳ ಬೇಸರದಲ್ಲಿದ್ರು. ಆದರೆ ಆ ಸೋಲನ್ನಷ್ಟು ಸುಲಭವಾಗಿ ಎಬಿಡಿ ಒಪ್ಕೊಳ್ಳಿಲ್ಲ. ತಮ್ಮಲ್ಲಿ ಸಾಧಿಸೋ ಶಕ್ತಿ ಇದೆ ಅನ್ನೋದನ್ನು ಅರಿತು ಇನ್ನಷ್ಟು ಆತ್ಮವಿಶ್ವಾಸದಿಂದ ಮರುವರ್ಷವೇ ಫೀನಿಕ್ಸ್ ಪಕ್ಷಿಯಂತೆ ಎದ್ದು ಬರ್ತಾರೆ. ಮುಂದಿನ ವರ್ಷ ಟೆಸ್ಟ್ ಕ್ರಿಕೆಟ್ನಲ್ಲಿ ಡಬಲ್ ಸೆಂಚುರಿ ಬಾರಿಸ್ತಾರೆ. ಎಬಿಡಿ ಅವರ ಈ ಗೆಲುವು ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾಯಿತು. ಈ ಮ್ಯಾಚ್ ಬಳಿಕ ಎಬಿಡಿ ಹಿಂದಿರುಗಿ ನೋಡಿದ್ದೇ ಇಲ್ಲ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಬಿಡಿ ಅರ್ಧಶತಕ, ಶತಕ ಹಾಗೂ 150 ರನ್ಗಳನ್ನು ಪಡೆದು ದಾಖಲೆ ಮಾಡಿದ ಹೆಗ್ಗಳಿಕೆ ಅವರದ್ದು. ಈ ಮ್ಯಾಚ್ ಬಳಿಕ ಎಬಿಡಿ ಹಿಂದಿರುಗಿ ನೋಡಿದ್ದೇ ಇಲ್ಲ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಬಿಡಿ ಅರ್ಧಶತಕ, ಶತಕ ಹಾಗೂ 150 ರನ್ಗಳನ್ನು ಪಡೆದು ದಾಖಲೆ ಮಾಡಿದ ಹೆಗ್ಗಳಿಕೆ ಅವರದ್ದು. 16 ಬಾಲ್ಗಳಲ್ಲಿ ಆಫ್ ಸೆಂಚುರಿ, 31 ಬಾಲ್ಗಳಲ್ಲಿ ಸೆಂಚುರಿ ಮತ್ತು 64 ಬಾಲ್ಗಳಲ್ಲಿ 150 ರನ್ಗಳನ್ನು ಪಡೆದಿದ್ದಾರೆ. 2010 ಎಬಿಡಿಗೆ ICC ಪ್ರಶಸ್ತಿ ಸಿಕ್ಕಿತ್ತು. ಈ ಪ್ರಶಸ್ತಿ ಪಡೆದ ಬಳಿಕ ಎಬಿಡಿ ಸೌತ್ ಆಫ್ರಿಕನ್ ತಂಡದ ನಾಯಕರಾಗಿ ಆಯ್ಕೆಯಾಗಿದ್ರು. 2014 ಹಾಗೂ 2015 ಅವರಿಗೆ ಮತ್ತೊಮ್ಮೆ ICC ಅವಾರ್ಡ್ ಸಿಕ್ಕಿತು. ಎಬಿಡಿ ಕೇವಲ ಅದ್ಭುತವಾದ ಬ್ಯಾಟ್ಸ್ಮನ್ ಮಾತ್ರವಲ್ಲ, ಟಾಪ್ ಕ್ಲಾಸ್ ಫೀಲ್ಡರ್ ಹಾಗೂ ವಿಕೆಟ್ ಕೀಪರ್ ಸಹ ಹೌದು.
ಮೊದಲಿಗೆ ದೆಹಲಿ ತಂಡದ ಪರವಾಗಿ ಆಡ್ತಾ ಇದ್ದ ಎಬಿಡಿ ಸಾಕಷ್ಟು ವರ್ಷಗಳಿಂದ ಆರ್ಸಿಬಿ ತಂಡಕ್ಕೆ ಆಡ್ತಾ ಇದ್ದಾರೆ. ಸೋಲುವ ಪಂದ್ಯಗಳನ್ನು ತಮ್ಮ ಆಟದಿಂದ ಗೆಲ್ಸಿದ್ದಾರೆ. ಇದೇ ಕಾರಣಕ್ಕೆ ಅವರನ್ನು ಸೂಪರ್ ಮ್ಯಾನ್ ಅಂತ ಕೂಡ ಕರೀತಾರೆ. ಎಬಿಡಿ ಬಗ್ಗೆ ಮತ್ತೊಂದು ಅಚ್ಚರಿಯ ಸಂಗತಿ ಅಂದರೆ ಆಗಲೇ ಹೇಳಿದಂತೆ ಅವರು ಮಲ್ಟಿ ಟ್ಯಾಲೆಂಟ್. ಕ್ರಿಕೆಟ್ ಜೊತೆಗೆ ರಗ್ಬಿ, ಸ್ವಿಮ್ಮಿಂಗ್, ಹಾಕಿ, ಟೆನ್ನಿಸ್, ಫುಟ್ಬಾಲ್ ಈ ಕ್ರೀಡೆಗಳಲ್ಲೂ ಎಬಿಡಿ ಸಾಧನೆ ಮಾಡಿದರು. ಕೇವಲ ಕ್ರೀಡೆಯಷ್ಟೇ ಅಲ್ಲ, ಸಂಗೀತದಲ್ಲೂ ಹೆಚ್ಚು ಆಸಕ್ತಿ ಹೊಂದಿರುವ ಅವರು ಸಂಗೀತ ಕ್ಷೇತ್ರದಲ್ಲೂ ಸಾಧನೆ ಮಾಡಿದ್ದಾರೆ. ಗಾಯಕರಾಗಿರೋ ಎಬಿಡಿ ಗಿಟಾರನ್ನು ಕೂಡ ನುಡಿಸ್ತಾರೆ. ಈಗಾಗಲೇ ಅವರೊಂದು ಆಲ್ಬಮ್ ಅನ್ನು ಸಹ ಹೊರತಂದಿದ್ದು ಅದು ಎಲ್ಲರ ಗಮನ ಸೆಳೆದಿತ್ತು. ಜೊತೆಗೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಅವರಿಂದ ವಿಜ್ಞಾನ ಕ್ಷೇತ್ರದಲ್ಲೂ ಸಹ ಪ್ರಶಸ್ತಿ ಪಡೆದುಕೊಂಡಿದ್ರು. ಒಬ್ಬ ಕ್ರಿಕೆಟರ್ ಇಷ್ಟೆಲ್ಲ ಪ್ರತಿಭೆಯನ್ನು ಹೊಂದಿರೋದು ಬಹಳ ಅಪರೂಪ. ಅಂತಹ ಅಪರೂಪದ ಪ್ರತಿಭೆಗಳಲ್ಲಿ ಎಬಿಡಿ ಕೂಡ ಒಬ್ಬರು. ಜೀವನದ ಸಾಧನೆಯ ಹಾದಿಯಲ್ಲಿ ಸೋತು ನಿಂತಾಗ ಮುನ್ನುಗ್ಗಿ ಗೆಲ್ಲೋ ಛಲ ನಮ್ಮಲ್ಲಿರಬೇಕು ಅನ್ನೋದಕ್ಕೆ ಕ್ರಿಕೆಟರ್ ಎಬಿಡಿ ಅವರ ಕಥೆಯೇ ಬೆಸ್ಟ್ ಎಕ್ಸಾಂಪಲ್ ಅನ್ಬೋದು. ಎಲ್ಲರಲ್ಲೂ ಒಂದಲ್ಲ ಒಂದು ವಿಶೇಷ ಕಲೆ ಇದ್ದೇ ಇರುತ್ತವೆ. ಆದರೆ ಅದನ್ನು ನಾವು ಅರಿತು ಗುರುತಿಸಿಕೊಂಡು ಆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಮುಂದಾಗಬೇಕು. ಏನಂತೀರಾ ಫ್ರೆಂಡ್ಸ್? ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.